ಯಾವೊಂದು ಬಿಜೆಪಿ ಜೊತೆ ಇವತ್ತು ಸಂಬಂಧ ಇಟ್ಕೊಂಡಿದ್ದೇವೆ, ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಹೋಗಬೇಕು ಅನ್ನೋದು ಕೇಂದ್ರ ಸರ್ಕಾರದಲ್ಲೂ ಸಹ ಇವತ್ತು ಕೇಂದ್ರದ ನಾಯಕರುಗಳಲ್ಲಿ ಆ ಭಾವನೆ ಏನಿದೆ. ನಾವು ಯಾವುದೇ ರೀತಿಯಲ್ಲಿ ಇವತ್ತು ಏಕೆಂದರೆ ಇವತ್ತು ಜಿಟಿ ದೇವೇಗೌಡರು ಹೇಳ್ತಾ ಇದ್ರು, ಈ ಚುನಾವಣೆಯಲ್ಲಿ ಜನತಾ ದಳದ ಕಾರ್ಯಕರ್ತರು ಬರೀ ಹಳೆ ಕರ್ನಾಟಕದಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಬಿಜೆಪಿ ಕಾರ್ಯಕರ್ತರಿಗಿಂತ ಒಂದು ಹೆಚ್ಚೆ ಮುಂದೆ ಹೋಗಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ರು ಅಂತಕ್ಕಂಥದ್ದನ್ನ ಕೇಂದ್ರದ ಬಿಜೆಪಿಯ ನಾಯಕರು ಇವತ್ತು ಹೇಳ್ತಾ ಇದ್ದಾರೆ. ಅದರ ಪ್ರತಿಫಲವೇ ಇವತ್ತು ಕುಮಾರಸ್ವಾಮಿಗೆ ಜನತಾ ದಳದಲ್ಲಿ ಮಂಡ್ಯ ಮತ್ತು ಕೋಲಾರದ ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ, ಇವತ್ತು ನನ್ನ ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ಇವತ್ತು ಸೀನಿಯಾರಿಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ನಿಮ್ಮ ದುಡಿಮೆ, ನಿಮ್ಮಿಂದ ಇವತ್ತು ಇವತ್ತೇ ಗುರುತಿಸಿದ್ದಾರೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, ಹಲವಾರು ರೀತಿಯಲ್ಲಿ ನಾನು ಪಬ್ಲಿಕ್ ಆಗಿ ಕೆಲವು ವಿಷಯ ಹೇಳಲಿಕ್ಕೆ ಆಗೋದಿಲ್ಲ. ಭಗವಂತ ಅವಕಾಶ ಕೊಟ್ಟಿದ್ದಾನೆ, ನಾನು ಕಾನೂನು ಬಾಹಿರವಾಗಿ ಏನು ಸಹ ಹೇಳ್ತೇನೆ. ನಿಮ್ಮೆಲ್ಲರನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೋಗೋನಲ್ಲಿ ಕಾನೂನು ವ್ಯಾಪ್ತಿಯೊಳಗೆ ಹಲವಾರು ರೀತಿಯ ಅವಕಾಶಗಳಿದ್ದಾವೆ. ನನ್ನ ಕಾರ್ಯಕರ್ತರು ಎಂದೂ ಸಹ ನಾನು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಯಾವುದೋ ಒಂದು ಜಾಗ ಫೆನ್ಸಿಂಗ್ ಹಾಕೊಂಡಿದ್ದೀವಿ ಅದಕ್ಕೆ ಪೊಲೀಸ್ನವ್ರಿಗೆ ರಕ್ಷಣೆ ಕೊಡು ಅಂತ ಕೇಳಲಿಲ್ಲ ನೀವು. ಆ ರೀತಿ ನನ್ನ ಗೌರವ ತಂದು ಕೊಟ್ಟಿರ್ತಕ್ಕಂಥ ನನ್ನ ಕಾರ್ಯಕರ್ತರಿಗೆ ಯಾವುದೇ ರೀತಿ ನನ್ನನ್ನ ಇಕ್ಕಟ್ಟಿಗೆ ಸಿಗಿಸಿಲ್ಲ ನೀವು. ಆದ್ರೂ ಕಾನೂನಿನ ವ್ಯಾಪ್ತಿಯೊಳಗೆ ನನ್ನ ಕಾರ್ಯಕರ್ತರುಗಳನ್ನು ಉಳಿಸಿ ಈ ರಾಜ್ಯದ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ಯಾವ್ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ, ನರೇಂದ್ರ ಮೋದಿಯವರ ಸಂಪೂರ್ಣ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ ಒಂದು ಪ್ರಗತಿಯನ್ನ, ಈ ರಾಷ್ಟ್ರದ ಪ್ರಗತಿಯನ್ನ ಕಾಣತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಗೌರವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ನಾನು ಶ್ರಮವನ್ನು ವಹಿಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ನಾನು ನಿಮಗೆ ಯಾವುದೇ ಸಂದರ್ಭದಲ್ಲೂ ದೊರಕತಕ್ಕಂಥ, ನಿಮ್ಮ ಕೈಗೆ ಸಿಗ್ತಕ್ಕಂಥ ಯಾರು ಯಾರು ಹಂಚ್ಕೋಬೇಕಾಗಿಲ್ಲ. ಕುಮಾರಣ್ಣ ಈಗೇನೋ ಕೇಂದ್ರದಲ್ಲಿ ಮಂತ್ರಿ ಆಗೋದ, ಇನ್ನು ನಾವು ಕುಮಾರಣ್ಣನ ಭೇಟಿ ಮಾಡಕ್ ಆಗುತ್ತೋ ಇಲ್ವೋ ಇದು ನಿಮ್ಮ ತಲೆಯಲ್ಲಿದ್ದರೂ ತೆಗೆದಾಕಿ ಈಗಲೂ ರಾಜ್ಯದ ನನ್ನ ಜನತೆಗೆ ಹೇಳ್ತೇನೆ, ಯಾವುದೇ ಭಾಗ ಇರಲಿ ನನ್ನ ಹತ್ರ ಇಂಟರ್ವ್ಯೂ ಕೇಳ್ಕೊಂಡು ನೀವು ಬರಬೇಕಾಗಿಲ್ಲ. ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಕೊಡ್ತಾರೆ, ಅದೇ ನನಗೆ ಹಿಂಸೆ ಆಗಿರೋದು. ಆ ಸೆಕ್ಯೂರಿಟಿ ಇದ್ರೂ ಯಾರು ಭಯ ಬಿಡಬೇಕಾಗಿಲ್ಲ, ಎಲ್ಲರೂ ನಾನು ಸಮಚಿತವಾಗಿ ನೋಡಿದ್ದೇನೆ. ನನಗೆ ಜಾತಿ ಇಲ್ಲ, ನಾನು ನನ್ನ ಜನತೆ ಕನ್ನಡಿಗರೇ ಇದ್ದೀರಿ. ಇವತ್ತು ನಾನು ನಿಮ್ಮವನು ಅನ್ನೋದನ್ನ ಈ ರಾಜ್ಯದ 31 ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ. ಈ ರಾಜ್ಯದ ಯಾವುದೇ ಸಮಾಜ ಇರಲಿ, ದಯವಿಟ್ಟು ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ. ನಾನು ಜಾತಿಯಿಂದ ಯಾರನ್ನು ಗುರುತಿಸಲ್ಲ, ನಿಮ್ಮ ಕಷ್ಟ ಸುಖಗಳು ಏನಿದೆ ಅದನ್ನ ಗುರುತಿಸಿ ನಿಮ್ ಜೊತೆಯಲ್ಲಿ ಇರ್ತಕ್ಕಂಥವನು, ನನ್ನನ್ನು ಮರೆಬೇಡಿ, ನಿಮ್ಮ ಕುಟುಂಬದ ಮಗನೋ ಅಣ್ಣನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನನ್ನನ್ನ ಸ್ವೀಕಾರ ಮಾಡಿ. ನನಗೇನು ಸ್ವತಂತ್ರವಾಗಿ ವೈಯಕ್ತಿಕವಾಗಿ ನಾನೇನೋ ಸಂಪಾದನೆ ಮಾಡಬೇಕಾದಿಲ್ಲ. ನನಗೆ ನಾವೆಲ್ಲ ಹೋಗ್ತಕ್ಕಂಥದ್ದು ಕೊನೆಗೆ ಬರಿಗೈಲೇ ಹೋಗೋದು, ಯಾವ್ದು ಸಂಪಾದನೆ ಉಳಿಯೋದು ಯಾವುದು, ನಿಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋದು ಕೊಡ್ತೀರಲ್ಲ ಅದು ಅಲ್ಟಿಮೇಟ್ಲಿ ಉಳಿಯೋದು ನಮಗೆ. ಅದರಿಂದ ಇವತ್ತು ಇಷ್ಟೊಂದು ಉತ್ಸಾಹದಲ್ಲಿ ಏನು ಮಾಡಿದ್ದೀರಿ ಬಂದಿದ್ದೀರಿ, ನಾಡಿನಲ್ಲೂ ಗೊತ್ತು ನನಗೆ. ಇವತ್ತು ಈ ರಾಜ್ಯದ ಜನತೆ ಇವತ್ತು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಮಂತ್ರಿ ಆದ ಅಂತ ಹೇಳಿ ಉತ್ತರ ಕರ್ನಾಟಕದ ಭಾಗದಲ್ಲೂ ಸಹ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದೀರಿ. ಈ ಸಂಭ್ರಮಕ್ಕೆ ನಿಜವಾದ ಅರ್ಥ ದೊರಕೋದು ಈ ನಾಡಿಗೆ ಬರಬೇಕಾದಂತ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಯಶಸ್ಸು ಕಂಡಾಗ ಆ ಸಂಭ್ರಮವನ್ನು ನಾವು ಆಚರಣೆ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತ್ರ.